नमस्कार संजय समाचार के स्वागत नानु स्मिता निर्माण माडि 15 दिनदल्ले मुरिदु बिद्द मोरी ई ओंदु वरदि नेन्ने ताने निम्म अमोघ टिवि सुद्दि बित्तरिसितु इदर बेन्नले इंदु नगरसभे आयुक्तरु आ ओंदु स्थळक्के भेटियन्न नीडि होसदागि कामगारि निर्माण माडलु मुंदागिद्दारे इदर बग्गे ओंदु ब्रेकिंग बर्ता इदे नोडकोंडु बन्नि मौन ವಹಿಸಿದ ಇಒ ಅಂತಂದ್ರೆ ಎಡಬ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರು ಈ ಒಂದು ಕಾಮಗಾರಿ ನಡೆದ್ರು ಕೂಡ ಮೌನ ವಹಿಸಿದ್ರು ಅಂತ ಇಲ್ಲಿ ಮಾತು ಕೇಳಿ ಬರ್ತಾ ಇರುವಂತದ್ದು ಎಡಬ್ಲಿ ಮಾಧವ್ ಗೆ ನೋಟಿಸ್ ನೀಡಿದ ಆಯುಕ್ತರು ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನಿಗೆ ಬ್ಲಾಕ್ ಲಿಸ್ಟ್ ಗೆ ಹಾಕಬೇಕು ಅಂತ ಅಧಿಕಾರಿಗಳು ಅಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ ಇದು ಚಿಕ್ಕಬಳ್ಳಾಪುರ ನಗರದ ಕೋಟೆ ಪ್ರದೇಶದಲ್ಲಿ ನಿರ್ಮಿಸಿದ್ದ ಮೋರಿ ಇದು 15 ದಿನದಲ್ಲೇ ಮುರಿದು ಬಿದ್ದಂತಹ ಇದು ಮೋರಿ ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಅಮೋಘ ಟಿವಿ ನೆನ್ನೆ ತಾನೇ ಈ ಒಂದು ವರದಿ ಬಿತ್ತರಿಸಿತು ಅದನ್ನ ಈಗ ಅದರ ಬೆನ್ನಲ್ಲೇ ಆ ಒಂದು ಸ್ಥಳಕ್ಕೆ ನಗರಸಭೆಯ ಆಯುಕ್ತರು ಭೇಟಿ ನೀಡಿ ಹೊಸದಾಗಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಈಗ ನೋಡ್ತಾ ಇದ್ದೀರಾ ಅಲ್ಲಿ ಎಷ್ಟೊಂದು ಎಲ್ಲಾ ಕಾಮಗಾರಿ ಎಲ್ಲಾ ಮಾಡಿದ್ರು ಆದರೂ ಕೂಡ ಇದು 15 ದಿನದಲ್ಲೇ ಮುರಿದು ಬಿದ್ದಿತ್ತು ಆದರೆ ಕಾಮಗಾರಿ ಸರಿಯಾಗಿ ಆಗದೇ ಇರೋದಕ್ಕೆ ಇಲ್ಲಿನ ಎಡಬ್ಲಿ ಅಂತಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂಡ ಈ ಒಂದು ಕಾಮಗಾರಿ ನಡೆದ್ರು ಕೂಡ ಯಾವುದೇ ರೀತಿಯಾಗಿ ಅಲ್ಲಿ ಸ್ಪಂದನೆನ ಕೊಡ್ತಾ ಇರಲಿಲ್ಲವಂತೆ ಮೌನವಾಗಿದ್ರು ಅದಕ್ಕೆ ಈಗ ಇಲ್ಲಿ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನಿಗೂ ಕೂಡ ಬ್ಲಾಕ್ ಲಿಸ್ಟ್ ಗೆ ಹಾಕಬೇಕು ಅಂತ ಆಯುಕ್ತರು ಹೇಳಿಕೆನ ಕೊಟ್ಟಿದ್ದಾರೆ ಎಡಬ್ಲಿ ಮಾಧವನಿಗೆ ನೋಟಿಸ್ ನೀಡಿದ ಆಯುಕ್ತರು ಕಳಪೆ ಕಾಮಗಾರಿ ನಡೆದ್ರು ಕೂಡ ಮೌನವಹಿಸಿದ್ರು ಇವರು ಕಳಪೆ ಕಾಮಗಾರಿ ಬಗ್ಗೆ ನಿಮ್ಮ ಅಮೋಘ ಟಿವಿ ಸುದ್ದಿ ಬಿತ್ತರಿಸಿತು ಇದರ ಹಿನ್ನೆಲೆಯಲ್ಲಿ ಇಂದು ಕಾಮಗಾರಿಯ ಬಗ್ಗೆ ಪರಿಶೀಲಿಸಿದ ನಗರಸಭೆಯ ಆಯುಕ್ತರು ಈಗ ನೋಡ್ತಾ ಇದ್ದೀರಾ ಅಲ್ಲಿ 15 ದಿನದಲ್ಲೇ ಈಗಾಗಲೇ ಕಳಪೆ ಕಾಮಗಾರಿಯಲ್ಲಿ ಮಾಡಿದ್ರು ಆದರೂ ಕೂಡ ಅದು 15 ದಿನದಲ್ಲೇ ಮುರಿದು ಬಿದ್ದಿತ್ತು ಈಗ ಅಲ್ಲಿ ಯಾವ ರೀತಿಯಾಗಿ ಎಲ್ಲಾ ಕೆಲಸಗಳನ್ನು ಮಾಡಲು ಮುಂದಾಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಆ ಒಂದು ಸ್ಥಳಕ್ಕೆ ನಗರಸಭೆಯ ಆಯುಕ್ತರು ಕೂಡ ಭೇಟಿಯನ್ನ ನೀಡಿ ಇನ್ನು ಹೊಸದಾಗಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಇದು ನಿಮ್ಮ ಅಮೋಘ ಟಿವಿಯ ಫಲಶ್ರುತಿ ಏನು ಕೊಡ್ತಾನೆ ಓ ನೋ ಅದು ಕಗದ ಎಸ್ ಈಗ ನೀವು ನೋಡ್ತಾ ಇದ್ದೀರಾ ಅಲ್ಲಿ ನೆನ್ನೆ ತಾನೇ ಇದು ಮುರಿದ ಬಿದ್ದ ಚರಂಡಿ ಈಗ ನೋಡ್ತಾ ಇದ್ದೀರಾ ಅಲ್ಲಿ ದೃಶ್ಯಗಳಲ್ಲಿ ಕೂಡ ಕಾಣಿಸ್ತಾ ಇದೆ ಅಮೋಘ ಟಿವಿಯ ವರದಿ ಕೂಡ ನೋಡ್ತಾ ಇದ್ದೀರಾ ಅಲ್ಲಿ ನಡೆಯುತ್ತಿರುವ ಕಾಮಗಾರಿಯೂ ಕೂಡ ನೀವು ಈಗ ನೋಡ್ತಾ ಇದ್ದೀರಾ
ಅಲ್ಲಿ ನಿರ್ಮಾಣ ಮಾಡ್ತಾ ಇರುವಂತದ್ದು ಕೂಡ ಈಗ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಕಳಪೆ ಕಾಮಗಾರಿ ಈಗ ಹೊಸದಾಗಿ ನಿರ್ಮಾಣ ಮಾಡಲು ಈಗ ಅಲ್ಲಿನ ನಗರಸಭೆ ಆಯುಕ್ತರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ತಾನೇ ಅಮೋಕ್ ಟಿವಿಯ ಒಂದು ವರದಿ ಕೂಡ ನೋಡ್ತಾ ಇದ್ದೀರಾ, 15 ದಿನದಲ್ಲೇ ಮುರಿದ ಬಿದ್ದ ಕಾಮಗಾರಿ ಇದು. ಈಗ ನೋಡ್ತಾ ಇದ್ದೀರಾ ಅಲ್ಲಿ ಕಲ್ಲು ಎಲ್ಲ ಎತ್ತಾಕ್ತಿದ್ದಾರೆ, ಈ ಕಡೆಗೆ ಹೊಸದಾಗಿ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ. ಕಾಮಗಾರಿ ಬಗ್ಗೆ ನಾವು ನಮ್ಮ ಕಚೇರಿಯ ಇಂಜಿನಿಯರ್ಸ್ ಎಲ್ಲ ಭೇಟಿ ನೀಡಿ ಅಲ್ಲಿ ನಡೆದಿರತಕ್ಕಂತ ಕಾಮಗಾರಿ ಪರಿಶೀಲನೆ ಮಾಡಿದ್ದೇವೆ. ಆ ಕಾಮಗಾರಿ ಮಾಡಿದತಕ್ಕಂತ ಗುತ್ತಿಗೆದಾರರ ಮೇಲೆ ನಾವು ಆಕ್ಷನ್ ತಗೊಳ್ತಾ ಇದ್ದೇವೆ. ಜೊತೆಗೆ ಸಂಬಂಧಪಟ್ಟ ನಮ್ಮ ಅಧಿಕಾರಿ ಯಾರಿದ್ದಾರೆ ಅವರು ಕೂಡ ಅಲ್ಲಿ ನೋಟಿಸ್ ಕೊಟ್ಟಂತ ಕೆಲಸ ಮಾಡ್ತಾ ಇದ್ದೇವೆ. ಶೀಘ್ರದಲ್ಲೇ ಆ ಕಾಮಗಾರಿಯನ್ನು ಮರು ನಿರ್ಮಾಣ ಮಾಡತಕ್ಕಂತದ್ದು ಮತ್ತೆ ಆಸ್ ಪರ್ ಎಸ್ಟಿಮೇಟ್ ಆಸ್ ಪರ್ ಕ್ವಾಲಿಟಿ ಏನು ಮಾಡಬೇಕಾಗ್ತದೆ ಆ ಪ್ರಕಾರ ಮಾಡ್ತಾ ಕ್ರಮ ವಹಿಸ್ತೇವೆ. ಎಸ್, ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಸತೀಶ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸತೀಶ್ ಅವರೇ, ಈಗ 15 ದಿನದಲ್ಲೇ ಮೋರಿ ಬಿದ್ದಿದ್ದ ಈ ಒಂದು ಮೋರಿಯ ಹಿನ್ನೆಲೆಯಲ್ಲಿ ಈಗ ನಿನ್ನೆ ತಾನೇ ನಿಮ್ಮ ಅಮೋಕ್ ಟಿವಿ ಈ ಸುದ್ದಿಯನ್ನ ಬಿತ್ತರಿಸಿತು. ಈಗಾಗಲೇ ಆ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಹೌದು, ನಿನ್ನೆ ತಾನೇ ಅಮೋಕ್ ಟಿವಿಯಲ್ಲಿ ಸುದ್ದಿ ವಿಸ್ತಾರ ಮಾಡಿದ್ವಿ. ಬೆಳ್ಳಂ ಬೆಳಗ್ಗೆನೆ ಕಮಿಷನರ್ ಭೇಟಿ ಕೊಟ್ಟ, ನಗರಸಭಾ ಅಧ್ಯಕ್ಷರನ್ನು ಅಲ್ಲಿ ಬಂದು ನೋಡಿ ಅದು ಕಳಪೆ ಆಗಿರೋದನ್ನ ಕಣ್ಣಾರೆ ಕಂಡಿದ್ದು. ಜೆಸಿಬಿ ತರಿಸಿ ಅವರೇ ತೆರವು ಮಾಡಿ ಬೇರೆ ಕಾಂಟ್ರಾಕ್ಟ್ಗೆ ಕೊಟ್ಟಿದ್ದು. ಆ ಕಾಂಟ್ರಾಕ್ಟರ್ನ ಗುತ್ತಿಗೆದಾರನನ್ನ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ. ಮತ್ತೆ ಎ ಡಬ್ಲ್ಯೂ ಅನ್ನಂತ ಒಬ್ಬ ಇಂಜಿನಿಯರ್ಗೆ ಸಹ ನೋಟಿಸ್ ಸಹ ನೀಡಿದ್ದಾರೆ. ಅದರಿಂದ ಅಲ್ಲಿ ಕಳಪೆ ನಡೆದಕ್ಕಂಥದ ಕಾಮಗಾರಿಯಲ್ಲಿ ಸಾರ್ವಜನಿಕರು ಸಹ ಆರೋಪ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಕಳಪೆ ಅನ್ನೋದು ಅವರೇ ಸ್ವತಃ ಒಪ್ಪಿಕೊಂಡು ಆ ರಸ್ತೆಯನ್ನು ತಿರುವು ಮಾಡಿಬಿಟ್ಟು ಈ ಬೆಳಿಗ್ಗೆನೆ ಎಲ್ಲಾ ರೀತಿಯಲ್ಲಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಸ್ಮಿತಾ ಅವರೇ. ಓಕೆ ಸತೀಶ್, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ಈಗ ನೀವು ನೋಡ್ತಾ ಇದ್ದೀರಾ ಅಲ್ಲಿ ನಮ್ಮ ಪ್ರತಿನಿಧಿಯವರು ಕೂಡ ಹೇಳಿದ್ರು, ಈಗಾಗಲೇ ಕಳಪೆ ಕಾಮಗಾರಿ ನಡೆದ್ರು ಕೂಡ ಮೌನ ವಹಿಸಿದ್ರು ಅಲ್ಲಿ ಎ ಡಬ್ಲ್ಯೂ ಅಂತ. ಇವರಿಗೂ ಕೂಡ ಮಾಧವರಿಗೂ ಕೂಡ ಇಲ್ಲಿ ನೋಟಿಸ್ ಅನ್ನ ಆಯುಕ್ತರು ನೀಡಿದ್ರು. ಇದರ ಬೆನ್ನಲ್ಲೇ ಬ್ಲಾಕ್ ಲಿಸ್ಟ್ಗೆ ಹಾಕುವುದಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನಿಗೂ ಕೂಡ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು ಅಂತ ಈಗಾಗಲೇ ಆಯುಕ್ತರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಗರಸಭೆ ಆಯುಕ್ತರು ಮಹಂತೇಶ್ ಅವರಿಂದ ಅಮೋಕ್ ಟಿವಿಗೆ ಇದು ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.